ನಾನು ಇವತ್ತು ನಿಮ್ಗೆ ತುಂಬಾ ಈಸಿ ಆಗಂತ ರುಚಿಯ ರುಚಿಯಾದ ತುಂಬಾ ಟೇಸ್ಟಿ ಆಗಿರೋ ಚಿತ್ರಾನ್ನ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಇದು ನಿಮ್ಗೆ ಹಿಂದಿಂದು ವಿಡಿಯೋ ನಿಮ್ಗೆ ತೋರಿಸಿದೀನಿ, ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಆ ಪೇಸ್ಟ್ ಒಂದು ಕಪ್ ತಗೊಂಡಿದೀನಿ. ಎಣ್ಣೆ ಬೇಕಾಗುತ್ತೆ, ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದೀನಿ, ಕರಿಬೇವಿನ ಸೊಪ್ಪು, ರುಚಿಗೆ ಉಪ್ಪು, ತೆಂಗಿನ ತುರಿ ಒಂದು ಕಪ್ಪು, ಒಂದು ಮೂರು ನಿಂಬೆಹಣ್ಣು ತಗೊಂಡಿದ್ದೀನಿ. ಸೊ ಇದು ಒಂದು ಚಕ್ಕೆ, ಒಂದೆರಡು ಲವಂಗ ತಗೊಂಡಿದ್ದೀನಿ. ಇದು ವಿಶೇಷವಾದ ಟೇಸ್ಟಿಗಿದು. ಅರ್ಶಿನದ ಪುಡಿ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಗೋಡಂಬಿ, ಹಿಂಗು. ನಾನೇನಂದ್ರೆ ಇದಕ್ಕೆ ವಿಶೇಷವಾಗೋದು ಏಲಕ್ಕಿ ಸಿಪ್ಪೆ ತಗೊಂಡಿದ್ದೀನಿ ನೋಡಿ. ಏಲಕ್ಕಿ ಹಾಕಂಗಿಲ್ಲ, ಏಲಕ್ಕಿ ಸಿಪ್ಪೆ, ಸ್ವಲ್ಪ ಸಕ್ಕರೆ. ಇದು ಯಾವ ತರ ಮಾಡೋದು ಅಂತ ನೋಡೋಣ. ಇವು ಬಾಂಡ್ಲಿ ಬಿಸಿ ಆಗಿದೆ, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಈ ಏಲಕ್ಕಿ ಲವಂಗ ಸ್ವಲ್ಪ ಚಚ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಆಗಿದೆ, ಕಡಲೆಕಾಯಿ ಹಾಕೊಳ್ತೀನಿ. ಮೊದಲು ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕೊಳಕ್ ಮುಂಚೆ ನಾವು ಯಾವಾಗ್ಲೂ ಅಷ್ಟೇ ಕಡಲೆಕಾಯಿ ಬೀಜ ಹಾಕೋಬೇಕು. ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಉದ್ದಿನ ಬೆಳೆ ಕಡಲೆ ಬೆಳೆ ಹಾಕೋಬೇಕಾಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ, ನೀವು ಮಾಡಿ ನೋಡಿ. ಹಬ್ಬಗಳಲ್ಲಂತೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸಲ್ವಲ್ಲ, ಆ ಟೈಮಲ್ಲಿ ನಮ್ಮ ಮನೇಲಿ ತುಂಬಾ ವಿಶೇಷವಾಗಿ ಇದನ್ನೇ ಮಾಡೋದು ನಾವು. ನೀವು ಕೂಡ ಮಾಡಿ, ನೀವು ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಡಲೆ ಬೆಳೆ ಹಾಕ್ತಾ ಇದ್ದೀನಿ, ಉದ್ದಿನ ಬೆಳೆ ಹಾಕೊಳ್ಳೋಣ. ಹಾಕ್ತಾ ಇದೆ ಇನ್ನು ಸ್ವಲ್ಪ ಕಡಲೆ ಬೆಳೆ, ಉದ್ದಿನ ಬೆಳೆ ಸ್ವಲ್ಪ ಫ್ರೈ ಆಗ್ಬೇಕು. ಅದಕ್ಕೆ ನಾವು ಫಸ್ಟ್ ಕಡಲೆಕಾಯಿ ಬೀಜ ಹಾಕೊಳ್ಳೋದು. ಕಡಲೆಕಾಯಿ ಬೀಜ ಸ್ವಲ್ಪ ಲೇಟು, ಹಂಗಾಗಿ ಫಸ್ಟ್ ಕಡಲೆಕಾಯಿ ಬೀಜ ಹಾಕೊಂಡು ಆಮೇಲೆ ಉದ್ದಿನ ಬೆಳೆ ಕಡಲೆ ಬೆಳೆ ಹಾಕೋಬೇಕಾಗುತ್ತೆ. ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನ್ ಇದು, ನಿಮಗೆ ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಇಡ್ಬೋದು. ಫಸ್ಟ್ ನಾವು ಇವಾಗ ಚಿಲ್ಲಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದು ಖಾರ ಇಲ್ಲ, ಸ್ವಲ್ಪ ಸಪ್ಪೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಜಾಸ್ತಿ ತಗೊಂಡಿದ್ದೀನಿ. ಇದು ನಮ್ಮ ಸೊಸೆಗೆಲ್ಲ ತುಂಬಾ ಇಷ್ಟ, ಸ್ವಲ್ಪ ಜಾಸ್ತಿ ಮಾಡಮ್ಮ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ಅಷ್ಟೇ ಪುಡಿ, ಇವಾಗ ಏಲಕ್ಕಿ ಸಿಪ್ಪೆ ಹೇಗಿದೆ ಅದು ಹಾಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಹಿಂಗ್ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ನಾನು ಕರಿಬೇವಿನ ಸೊಪ್ಪು ಏನಕ್ಕೆ ಆಮೇಲೆ ಹಾಕಿದ್ದು ಅಂದ್ರೆ, ಅದು ಕರಿಬೇವಿನ ಸೊಪ್ಪು ಗ್ರೀನಿಶ್ ಹಂಗೆ ಇರಬೇಕು, ಅದಕ್ಕೋಸ್ಕರ ನಾನು ಸೆಂಟ್ರಲ್ಲಿ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ, ಕಾಯಿ ತುರಿ ಹಾಕಿದ್ದೀನಿ. ಇದು ತುಂಬಾ ನಾವು ಬೇಯಿಸ ಅಂತ ಏನು ಇಲ್ಲ, ಕೆಲಸ ಬೇಗ ಬೇಗ ಆಗ್ಬಿಡುತ್ತೆ. ಇವಾಗ ಉಪ್ಪು ಹಾಕೊಳ್ಳೋಣ, ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಮೆಣಸಿನ್ಕಾಯಿ ಪೇಸ್ಟ್ಗೆ ಸ್ವಲ್ಪ ಹಾಕಿ ರುಬ್ಬಿರ್ತೀನಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ನಾನು ಈಗಲೇ ಹಾಕೊಂಡ್ಬಿಡ್ತಾ ಇದ್ದೀನಿ. ಇದೇನು ಕೆಡೋದಿಲ್ಲ, ಇದು ಇದು ಸೋಕಿಸ್ದಂಗಿಟ್ರೆ ನೀವು ಒಂದ್ ತಿಂಗಳು ಕೂಡ ಇಟ್ಕೋಬಹುದು. ನಾವು ಲಾಸ್ಟ್ ಅಲ್ಲಿ ನಿಂಬೆ ಜ್ಯೂಸು ಹಾಕೊಳ್ಳೋಣ. ನಾನು ಇವಾಗ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಹಾಕೊಳ್ಳೋಣ. ಅದಕ್ಕೆ ಒಂದ್ ಸ್ಪೂನ್ ಸಕ್ಕರೆ ಟೇಸ್ಟ್ ಬರೋದಕ್ಕೆ. ನೋಡಿ ಗುಜ್ಜೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋದು ಕೂಡ ಹಾಗೆ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ಮನೇಲಿ, ಮಿಸ್ ಮಾಡ್ಕೋಬಿಡಿ ಈ ಚಿತ್ರಾನ್ನ ಗೊಜ್ಜು. ಇವಾಗ ನಾವು ಆಗಿದೆ ಇದು, ಇವಾಗ ನಿಂಬೆಹಣ್ಣು ಜ್ಯೂಸು ಇವಾಗ ಹಾಕೊಳ್ಳೋಣ. ಮೂರು ನಿಂಬೆಹಣ್ಣು ಹಾಕಿದ್ದೀನಿ ಇದಕ್ಕೆ. ನೋಡಿ ರುಚಿಯಾದ ಸಿಂಪಲ್ ಆದ ಈರುಳ್ಳಿ ಬೆಳ್ಳುಳ್ಳಿ ಏನು ನಾವು ಹಾಕ್ತಂಗೆ ಹಬ್ಬದ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಾಡಿ ವೀಕ್ಷಕರೇ,